ಸೆಪ್ಟೆಂಬರ್ 14ರಂದು ನಟ ರವಿ ಪ್ರಸಾದ್ ರವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು. ಕೆಂಪೇಗೌಡ ನಗರದಲ್ಲಿರುವ ಅವರ ಸ್ವಗೃಹದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ ನಂತರ ರವಿಯವರ ಪಾರ್ಥಿವ ಶರೀರವನ್ನು ಮಂಡ್ಯದ ಕಲ್ಲಹಳ್ಳಿಯ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಶನಿವಾರ 11ನೇ ದಿನದ ಹಿನ್ನೆಲೆಯಲ್ಲಿ ಕಲ್ಲಹಳ್ಳಿಯ ರುದ್ರಭೂಮಿಯಲ್ಲಿ ಅಪಾರ ಬಂಧು ಬಳಗದವರ ಸಮ್ಮುಖದಲ್ಲಿ ಹಾಲು ತುಪ್ಪ ಕಾರ್ಯ ನೆರವೇರಿತು. ಮೃತರ ತಂದೆ ಪ್ರೊಫೆಸರ್ ಮುದ್ದೇಗೌಡ, ತಾಯಿ ವೆಂಕಟಲಕ್ಷ್ಮಿ, ರವಿಯವರ ಪತ್ನಿ ಮಾಲತಿ, ಪುತ್ರ ರಾಜೀವ್ ಆರ್ ಗೌಡ, ರವಿಯವರ ಸಹೋದರಿಯರು ಹಾಲು ತುಪ್ಪ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರವಿಯವರ ತಾಯಿ ಮಗನನ್ನೆಂದು ಕಣ್ಣೀರಿಟ್ಟರು. ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆ, ನಾನು ಯಾರನ್ನು ರವಿ ಎಂದು ಕರೆಯಲಿ ಎಂದು ಗೋಳಾಡುತ್ತಿದ್ದ ದೃಶ್ಯ ಅಲ್ಲಿದ್ದವರ ಮನ ಕಲಕಿತು. ನಂತರ ರವಿ ಪುತ್ರ ರಾಜೀವ್ ಆರ್ ಗೌಡ 11ನೇ ದಿನದ ವಿಧಿವಿಧಾನಗಳನ್ನು ಪೂರೈಸಿದರು. ಬಂಧು ಬಾಂಧವರು ಸಹ ಹಾಲು ತುಪ್ಪ ನೆರವೇರಿಸಿ ಚಿಕ್ಕ ವಯಸ್ಸಿಗೆ ದೂರಾದ ಪ್ರತಿಭಾನ್ವಿತ ನಟನನ್ನು ನೆನೆದು ಭಾವುಕರಾದರು. ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ.